ನ್ಯಾಪ್ಕಿನ್ ತಗೋ. ಎಲ್ಲಿ ಹೋಗ್ತಾ ಇದೀವಿ? ದೇವಸ್ಥಾನ. ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ, ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ದೇವರ ಹತ್ರ ಬೇಡ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಬೆಳಿಗ್ಗೆನೆ ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ತುಂಬ ದಿನಗಳಿಂದ ಅಂದ್ಕೊಂಡಿರುವಂಥ ಟೆಂಪಲ್ ಗುರುವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಾವು ಇವತ್ತು ಬನ್ನಿ, ನಮ್ಮ ಜೊತೆ ನಿಮ್ಮನ್ನು ಸಹ ಕರ್ಕೊಂಡೋಗಿ ಅಮ್ಮನವರ ದರ್ಶನ ಮಾಡ್ಕೊಂಡು ಬರೋಣ. ಮತ್ತೆ ಸಿಗ್ತೀನಿ ನಾನು ನಿಮಗೆ ದೇವಸ್ಥಾನದ. ಕಿರಣಗಳನ್ನ ಭೂಮಿ ಮೇಲೆ ಹರಿಸ್ತಾ ಇದ್ದಾರೆ. ಇಷ್ಟು ಬೆಳಗ್ಗೆ ಬೆಳಗ್ಗೆನೇ ರೆಡಿಯಾಗಿ ನಾವು ಹೊರಟಿದ್ದೀವಿ ಗುರುವನಹಳ್ಳಿ ಟೆಂಪಲ್ಗೆ. ನಾವು ಮನೆಯಿಂದ ಹೊರಟಾಗ 7:30 ಆಗಿತ್ತು. ಸೊ ಎಲ್ಲರೂ ರೆಡಿಯಾಗಿ ಮೂರು ಜನನೂ ಹೊರಟಿದ್ದೀವಿ ಆನ್ ದ ವೇನಲ್ಲಿ. ನೋಡಿ, ಇಲ್ಲಿ ಯಾವುದೋ ಒಂದು ತುಂಬ ಚೆನ್ನಾಗಿರೋ ಲೊಕೇಶನ್ ಸಿಕ್ತು, ಯಾರೂ ಜನ ಇರಲಿಲ್ಲ. ಸುತ್ತ ಬೆಟ್ಟ ಗುಡ್ಡ ತುಂಬ ಚೆನ್ನಾಗಿ, ಮಳೆ ಆಗಿರೋದ್ರಿಂದ ಇವಾಗ ಎಷ್ಟು ಚೆನ್ನಾಗಿ ಗ್ರೀನರಿಯಾಗಿ ಕಾಣಿಸ್ತಾ ಇತ್ತು. ನನ್ನ ಮಗಳಿಗಂತೂ ಆಚೆ ಕಡೆ ಓಡಾಡೋದಂದರೆ ತುಂಬಾ ಇಷ್ಟ. ಅವಳಂತೂ ತುಂಬ ಎಂಜಾಯ್ ಮಾಡಿದ್ಲು ಇವತ್ತು ನಾವು ಆಚೆ ಹೋಗಿದ್ದು. ಗುರುವನಹಳ್ಳಿ ಟೆಂಪಲ್ಗೆ ಆಲ್ಮೋಸ್ಟ್ 2-3 ಇಯರ್ಸಿಂದ ನಾನು ಹೋಗಬೇಕು ಅಂತ ಅಂದ್ಕೊಂಡ್ರು, ಏನೋ ಗೊತ್ತಿಲ್ಲ ಯಾಕೆ ಅಂತ. ಆಗ ಆಗ್ತಾನೇ ಇರಲಿಲ್ಲ ಹೋಗೋದಕ್ಕೆ ಈ ಸಲ. ಅದಕ್ಕೆ ಫೈನಲ್ಗೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ, ಸಾಟರ್ಡೆ ನೈಟ್ ಪ್ಲ್ಯಾನ್ ಮಾಡಿ. ಸಾಟರ್ಡೆ ನೈಟ್ ಅಂದರೆ ಸಾಟರ್ಡೆ ಈವ್ನಿಂಗ್ 1:45 ಆ ಥರ ಪ್ಲ್ಯಾನ್ ಮಾಡಿ ಟೆಂಪಲ್ಗೆ ಹೋಗೋದಕ್ಕೆ. ದೇವರಿಗೆ ಮಡ್ಲಕ್ಕಿ ಸೀರೆ ಎಲ್ಲ ಕೊಡಬೇಕು ಅಂತ ಅಂದ್ಕೊಂಡು ಸಡನ್ನಾಗಿ ಹೋಗಿ ಎಲ್ಲ ತೊಗೊಂಡು ಬಂದು ಸಂಡೇ ಮಾರ್ನಿಂಗ್ ಬೆಳಿಗ್ಗೆ ಬೇಗ ಹುಣ್ಣಿಮೆ ಆಗಿದ್ದರಿಂದ ಮನೆಯಲ್ಲಿ ಪೂಜೆ ಮುಗಿಸಿ ಹೊರಟ್ವಿ ಟೆಂಪಲ್ಗೆ. ತುಂಬ ಚೆನ್ನಾಗಿತ್ತು ಅವತ್ತಂತೂ ವೆದರು. ಬೆಳಗ್ಗೆ ಬೆಳಿಗ್ಗೆ ಹೊರಟಿದ್ದರಿಂದ ಆಲ್ಮೋಸ್ಟ್ 10 ಗಂಟೆ ಆದ್ರೂ ಬಿಸಿಲು ಕಡಿಮೆ ಇತ್ತು, ತಣ್ಣ ಗಾಳಿ ಬೀಸ್ತಾ ಇತ್ತು, ಮೋಡದ ಎಫೆಕ್ಟ್ ಇದ್ದಿದ್ದರಿಂದ ತುಂಬಾ ಚೆನ್ನಾಗಿತ್ತು, ಏನೂ ಟಯರ್ಡೇ ಆಗಲಿಲ್ಲ ನಮಗೆ. ಚೆನ್ನಾಗಿದೆಯಾ ಟ್ರಿಪ್ ಸಾನು? ಯಸ್. ಇಷ್ಟ ಆಯಿತು ಸಾನು ಮರಿಗೆ? ಯಸ್. ಹೊಟ್ಟೆ ಹಸಿತಾ ಇದೆಯಾ? ಹೊಟ್ಟೆ ಕಲಿಸ್ತಾ ಇದೆ ನನಗೆ ಅಂತ ಇದೆ. ಎಲ್ಲ ಹೊಟ್ಟ ಆಯ್ತಾ? ಸುಳ್ಳು ಹೇಳ್ತಿದ್ದ ಹೊಟ್ಟೆ ಯಶು ಅಂತ ಬಂದ್ವಿ. ಇನ್ನೇನು ಜಸ್ಟ್ 4 ಕಿಲೋಮೀಟರ್ ಆಯ್ತು ಅಷ್ಟೇ ದೇವಸ್ಥಾನ ಹೋಗಿ ಅಮ್ಮನವ್ರ ದರ್ಶನ ಮಾಡಿ ಎಂಜಾಯ್ ಮಾಡ್ಕೊಂಡು ಎಲ್ಲರೂ ಫಸ್ಟ್ ಹೋಗಿ ತಿಂಡಿ ತಿಂದು ಆಮೇಲೆ ಹೋಗೋಣ ವಾಪಸ್. ಎಲ್ಲಿಗೆ ಹೋಗೋಣ? ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ? ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಓಕೆ, ಹೇಳಿ. ಏನು ಹೇಳ್ತಾ ಇದ್ದಲ್ಲ, ಏನು ಇಲ್ವಾ? ಮತ್ತೆ ಅಲ್ಲಿಂದ ಅಲ್ಲಿ ಒಂದಷ್ಟು ಫೋಟೋಸ್ ಎಲ್ಲ ತಕ್ಕೊಂಡು ಒಂದು 10-20 ನಿಮಿಷ ಅಲ್ಲೇ ಇದ್ವಿ. ಆ ಜಾಗದಲ್ಲಿ ತುಂಬ ಚೆನ್ನಾಗಿತ್ತು, ತಣ್ಣ ಗಾಳಿ ಬೀಸ್ತಾ ಇತ್ತು ಅಂತ. ಅಲ್ಲಿಂದ ಹೊರಟು ನಾವು ಗುರುವನಹಳ್ಳಿ ರೀಚ್ ಆದಾಗ 9:30 ಆಗಿತ್ತು ಟೈಮು. ಅಲ್ಲಿ ಪಾರ್ಕಿಂಗ್ ಚಾರ್ಜಸ್ ಎಲ್ಲ ಪೇ ಮಾಡಿ ಒಳಗಡೆ ಹೋದ್ವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ರಶ್ ಇರುತ್ತೆ ಇವತ್ತು ಹುಣ್ಣಿಮೆ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಹುಣ್ಣಿಮೆ 9:30 ಎಲ್ಲ ಮುಗ್ದೋಯ್ತು, ಹಾಗಾಗಿ ಜನ ಏನು ಅಷ್ಟೊಂದು ಇರಲಿಲ್ಲ. ನಮಗೆ ಫಸ್ಟ್ ಟೈಮ್ ಹೋಗಿದ್ದರಿಂದ ಆರಾಮಾಗಿ ನಿಧಾನಕ್ಕೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಅಮ್ಮನವ್ರ ದರ್ಶನ ಮಾಡಿಕೊಂಡು ನಾನು ತೊಗೊಂಡೋಗಿದ್ದಂಥ ಸೀರೆ ಮಡ್ಲಕ್ಕಿ ಎಲ್ಲವನ್ನು ಸಮರ್ಪಣೆ ಮಾಡಿ ಅಲ್ಲಿಗೆ ಹೋದ ಮೇಲೆ ಯಾಕೋ ನನಗೆ ಹೆಜ್ಜೆ ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ತು. ಒಂದು ರೌಂಡ್ ಹೆಜ್ಜೆ ನಮಸ್ಕಾರನೂ ಸಹ ಮಾಡಿಕೊಂಡು ಆರಾಮಾಗಿ ಬಂದ್ವಿ. ಬಟ್ ದೇವಸ್ಥಾನದೊಳಗಡೆ ಫೋಟೋ ವೀಡಿಯೋ ಏನೂ ತೆಗಿಯೋಕ್ಕಾಗಲಿಲ್ಲ, ಅಲ್ಲಿ ಸ್ಟ್ರಿಕ್ಟಾಗಿ ಬೋರ್ಡ್ ಹಾಕಿದ್ರು. ಸೊ ನಾನು ಫೋಟೋ ವೀಡಿಯೋ ಬಗ್ಗೆ ಏನು ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗಿಲ್ಲ, ನೆಮ್ಮದಿಯಾಗಿ ದೇವಿ ದರ್ಶನ ಮಾಡೋಣ ಅಂತ ಅಂದ್ಕೊಂಡು ದರ್ಶನ ಮಾಡಿಕೊಂಡು ವಾಪಸ್ ಬಂದ್ವಿ. ಇಲ್ಲಿ ನನ್ನ ಮನೆಯಿಂದನೇ ಬೇರೆ ಪೂಜೆ ಸಾಮಾನೆಲ್ಲ ತೊಗೊಂಡೋಗಿದ್ದೆ, ಜಸ್ಟ್ ಹೂವಿನಾರ ಮಾತ್ರ ತೊಗೊಳ್ಳೋಣ ಅಂತ ಹೋಗಿ. ಇದು ತುಂಬ ಚೆನ್ನಾಗಿತ್ತು ಹಾರ, ಹಾಗಾಗಿ ಹೂವಿನಾರ ತೊಗೊಂಡು. ಹಾಗೆಯೇ ಲಕ್ಷ್ಮೀ ದೇವಿಗೆ ತಾವರೆ ಹೂವು ಕಮಲದ ಹೂವು ಅಂದರೆ ತುಂಬ ಇಷ್ಟ ಅಲ್ವಾ, ಅಲ್ಲಿ ಅದನ್ನು ಮಾರ್ತಿರ್ತಾರೆ ರೆಗ್ಯುಲರಾಗಿ ಎಲ್ಲ ಅಂಗಡಿಗಳಲ್ಲೂ. ಆನ್ ದಿ ವೇನಲ್ಲೇ ಮಾರ್ತಿರ್ತಾರೆ, ಸ್ವಲ್ಪ ಹತ್ರ ಹೋದ ತಕ್ಷಣನೇ. ನಾನು ಅಲ್ಲೇನು ಆನ್ ದಿ ವೇನಲ್ಲಿ ತೊಗೊಂಡಿಲ್ಲ, ಟೆಂಪಲ್ ಹತ್ರನೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ಟೆಂಪಲ್ ಹತ್ರನೇ ಬಂದು ಕಮಲದ ಹೂವನ್ನ ಸಹ ತೊಗೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು ಹೂವಂತೂ.
ನನ್ನ ಮಗಳಿಟ್ಕೊಂಡು ಪೋಸ್ ಕೊಡ್ತಾ ಇದ್ದಾಳೆ. ಅವಳಿಗೆ ಈ ಥರ ಎಲ್ಲ ಫೋಟೋಗೆಲ್ಲ ಪೋಸ್ ಕೊಡ್ತಾರೆ ಅಂತ ತುಂಬ ಇಷ್ಟ. ಪೋಸ್ ಅಂತೂ ಚೆನ್ನಾಗಿ ಕೊಡ್ತಾಳೆ, ಬಟ್ ಕ್ಯಾಮ್ರಾನೇ ನೋಡೋಲ್ಲ, ಯಾವುದ್ಯಾವುದೋ ಕಡೆ ನೋಡ್ತಿರ್ತಾಳೆ ಫೋಟೋ ತೆಗಿಬೇಕು ಅಂದರೆ ನಾವು. ಸೊ ಆಲ್ರೆಡಿ ಡಿಮ್ಯಾಂಡ್ ಶುರು ಆಗ್ತಾ ಇದೆ ನೋಡಿ, ನಂಗೆ ಡಾಲ್ ಬೇಕು, ಕೀ ಬಂಚ್ ಬೇಕು ಅಂತ. ನಾವು ಆಮೇಲೆ ಟೆಂಪಲಿಂದ ಬರ್ತಾ ತೊಗೊಂಡೋಗೋಣ ಬಾರಮ್ಮ ಅಂತೇಳಿ ಕರ್ಕೊಂಡು ಹೋದ್ವಿ. ಅಲ್ಲಿ ಈ ಥರ ಬಳೆ ಬಳೆ ಮಲ್ಲಾರ ಅಂತ ಕರೀತಾರೆ, ಇದನ್ನು ಸಹ ಮಾರ್ತಾರೆ. ಅದನ್ನು ತೊಗೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೊರಟ್ವಿ. ನಾನು ತೊಗೊಂಡೋಗಿದ್ದಂಥ ಮನೆಯಿಂದನೇ ಕೊಬ್ಬರಿ ಬಟ್ಲು ಅಕ್ಕಿ ಎಲ್ಲನೂ ತೊಗೊಂಡೋಗಿದ್ದೆ. ಅದನ್ನೆಲ್ಲ ತಟ್ಟೆಗೆ ಜೋಡಿಸ್ಕೊಂಡು ನಾನು ಒಂದು ಚಿಕ್ಕ ತಟ್ಟೆ ತೊಗೊಂಡೋಗ್ಬಿಟ್ಟಿದ್ದೆ, ಒಂದು ಟ್ರೇ ತೊಗೊಂಡೋಗಿದ್ದೆ. ಆಮೇಲೆ ಅನ್ನಿಸ್ತು ಜಾಗನೇ ಸಾಕಾಗ್ತಿರಲಿಲ್ಲ, ದೊಡ್ಡದೊಂದು ಸ್ಟೀಲ್ ತಟ್ಟೆ ತೊಗೊಂಡೋಗಿದ್ರೆ ನಾನು ತೊಗೊಂಡೋಗಿದ್ದಂಥ ಎಲ್ಲ ಐಟಮ್ಸ್ನು ನೀಟಾಗಿ ಇಟ್ಕೋಬೋದಿತ್ತು. ಹೇಗೋ ಅಡ್ಜಸ್ಟ್ ಮಾಡಿ ಅದರಲ್ಲೇ ಇಟ್ಟು ತೊಗೊಂಡು ಹೋದ್ವಿ. ಒಳಗಡೆ ರಶ್ ಏನಿರಲಿಲ್ಲ, ತುಂಬ ರಶ್ ಇದ್ದರೆ ಸ್ಪೆಷಲ್ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೋಗಿದ್ವಿ. ಬಟ್ ಏನು ರಶ್ ಇರಲಿಲ್ಲ, ಧರ್ಮ ದರ್ಶನವೇ ಆಲ್ಮೋಸ್ಟ್ 1-15 ಮಿನಿಟ್ಸಲ್ಲೆಲ್ಲ ಮುಗ್ದೋಯ್ತು ದರ್ಶನ. ಅಲ್ಲೇ ಟೆಂಪಲ್ ಒಳಗಡೆ ಒಂದು 5-10 ನಿಮಿಷ ಕೂತಿದ್ದು ನಾವು. ಆನಂತರ ಆಚೆ ಬಂದ್ವಿ. ನೋಡಿ ತುಂಬ ಫ್ರೀ ಆಗಿದೆ ಟೆಂಪಲ್, ಏನಂಥ ರಶ್ ಎಲ್ಲ ಏನಿಲ್ಲ, ಆರಾಮಾಗಿ ನಿಧಾನಕ್ಕೆ ಹೋದ್ವಿ. ಆಚೆಗಡೆನೇ ದೇವಸ್ಥಾನ ಗರ್ಭಗುಡಿಯಿಂದ ಕ್ಯೂನಲ್ಲಿ ಹೋಗಬೇಕಾದ್ರೇ ನಾವು ಮಡ್ಲಕ್ಕಿಗ೿ೆ ಅಂತ ತೊಗೊಂಡೋಗಿದ್ದಂಥ ಅಕ್ಕಿ ಬೆಲ್ಲ ಕೊಬ್ಬರಿ ಎಲ್ಲವನ್ನು ತೊಗೊಂಬಿಡ್ತಾರೆ, ಏನಕ್ಕಂದ್ರೆ ಅದನ್ನು ಅವರು ಅನ್ನದಾನಕ್ಕೆ ಯೂಸ್ ಮಾಡ್ಕೋತಾರೆ ಅಂತ ಅನಿಸುತ್ತೆ. ಅದಕ್ಕೆ ಮತ್ತೆ ಒಳಗಡೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ನಾನು ಒಂದು ರೌಂಡ್ ಹೆಜ್ಜೆ ನಮಸ್ಕಾರ ಮಾಡಿಕೊಂಡು ಬಂದೆ. ನನ್ನ ಮಗಳು ನನ್ನ ಜೊತೆನೇ ಒಂದು ರೌಂಡ್ ಅವಳು ಹೆಜ್ಜೆ ನಮಸ್ಕಾರ ಮಾಡಿಕೊಂಡು ಬಂದಿದ್ದವಳು. ಹೆಜ್ಜೆ ನಮಸ್ಕಾರ ಮಾಡಿಲ್ಲ ಪಾಪ, ಪ್ರದಕ್ಷಿಣೆ ಮಾಡಿದ್ಲು ನನ್ನ ಜೊತೆನೆ ಒಂದು ರೌಂಡ್ ಫುಲ್ಲು ಪ್ರದಕ್ಷಿಣೆ ಮಾಡಿಕೊಂಡು ಬಂದಳು. ಪ್ರದಕ್ಷಿಣೆ ಮುಗಿಸಿ ಮತ್ತೆ ಅಲ್ಲೇ ಇನ್ನೊಂದ್ಸಲ ನಮಸ್ಕಾರ ಮಾಡಿಕೊಂಡು ಪಕ್ಕದಲ್ಲಿ ರಂಗನಾಥ ಸ್ವಾಮಿ ಟೆಂಪಲ್ ಇತ್ತು, ಅಲ್ಲಿಗೆ ಹೋಗಿ ಅವ್ರ ದರ್ಶನವೂ ಸಹ ಮಾಡಿಸ್ಕೊಂಡು ಬಂದ್ವಿ. ಇಲ್ಲಿ ಶಾಪಿಂಗ್ ನಡೀತಾ ಇದೆ ಸಾನುಮರಿಗೆ. ಅವಳಿಗೆ ಪಿಂಕ್ ಕಲರ್ ಬಾರ್ಬೀಸ್ ಅಂದರೆ ತುಂಬ ಇಷ್ಟ. ನೋಡಿ ದೊಡ್ಡದಿದೆ ಚಿಕ್ಕದಿದೆ, ಯಾವ್ದು ಬೇಕೋ ಆದರೂ ತೊಗೊಳ್ಳಿ. ನಾವು ಚಿಕ್ಕದು ತಗೋ ಅಂತ ಆಪ್ಷನ್ ಕೊಟ್ಟರೆ ಒಪ್ಕೊಂಡಿಲ್ಲ ಅವಳು, ದೊಡ್ಡದೇ ಬೇಕು ಅಂತ. ನೋಡಿ ಅವಳಿಗೆ ಅವಳಾಕೊಂಡಿರೋ ಡ್ರೆಸ್ಗೆ ಬಾರ್ಬಿಗೆ ಎರಡಕ್ಕೂ ಚೆನ್ನಾಗಿ ಮ್ಯಾಚ್ ಆಗುವಂಥ ಬಾರ್ಬಿ ತೆಗೆಸ್ಕೊಂಡು ಇಲ್ಲೇ ಹತ್ರದಲ್ಲಿ ಯಾವುದೋ ಡ್ಯಾಸಿ ತೀತಾ ಡ್ಯಾಮ್ ಅಂತ ಅದು, ಅಲ್ಲಿಗೆ ಹೋದ್ವಿ ನೋಡ್ಕೊಂಡು ಬರೋಣ, ಚೆನ್ನಾಗಿದೆ ವ್ಯೂಸ್ ಅಂತ ತುಂಬ ಜನ ಹೋಗ್ತಾಯಿದ್ರು. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಅಲ್ಲೂ ಸಹ ವ್ಯೂ ಮೋಡದ ವಾತಾವರಣ ಇದ್ರಿಂದ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು. ಅಲ್ಲೂ ಒಂದು 10 ನಿಮಿಷ ಅಲ್ಲೇ ಓಡಾಡಿಕೊಂಡು ಮತ್ತೆ ತಿಂಡಿನ ಸಹ ಇನ್ನೂ ತಿಂದಿರಲಿಲ್ಲ ನಾವು, ಹಾಗಾಗಿ ಅಲ್ಲಿ ಯಾರೋ ಹೇಳಿದ್ರು ಇಲ್ಲೇ ಪ್ರಸಾದ ಕೊಡ್ತಾರೆ ಅಂತಂತ. ಆ ಡ್ಯಾಮ್ ಹತ್ರದಿಂದ ಬಂದು ಮತ್ತೆ ಪ್ರಸಾದ ಕೊಡೋ ರೂಮಿಗೆ ಬಂದ್ವಿ. ಇಲ್ಲಿ ತುಂಬ ಫುಲ್ ಆಗಿಬಿಟ್ಟಿದ್ರು ಜನ, ಹಾಗಾಗಿ ಒಂದು 5 ನಿಮಿಷ ಅಲ್ಲಿ ವೆಯ್ಟ್ ಮಾಡಿಕೊಂಡು ನೋಡಿ ಸಾನುಮರಿ ವೆಯ್ಟ್ ಮಾಡ್ತಾ ಇದ್ದಾಳೆ ಬೇಗ ಹೊಟ್ಟೆ ಹಸಿ ನನಗೆ ಅಂತ. ಅಲ್ಲಿಂದ ತಿನ್ಕೊಂಡು ಮತ್ತೆ ವಾಪಸ್ ಹೊರಟ್ವಿ ಮನೆ ಕಡೆ. ಚೆನ್ನಾಗಿತ್ತು ಸಾನು ದೇವಸ್ಥಾನ? ನಮಸ್ಕಾರ ಮಾಡ್ದ? ಏನಂತ ಕೇಳ್ಕೊಂಡಿದ್ದೆ ಅವ್ರ ಹತ್ರ? ಒಳ್ಳೆ ಬುದ್ಧಿ ಕೊಡು. ಒಳ್ಳೆ ಕೆಲಸ ಅದಂತೂ ಒಳ್ಳೇದು, ಚೆನ್ನಾಗಿ ಕೇಳ್ಕೊಂಡಿದ್ದೆ. ಚೆನ್ನಾಗಾಯ್ತು ದೇವ್ರ ದರ್ಶನ ಎಲ್ಲ, ಎಲ್ರಿಗೂ ಹೊಟ್ಟೆ ಇಷ್ಟ ಆಯ್ತು ತುಂಬ. ಅಲ್ಲೇ ಪ್ರಸಾದ ಸಿಕ್ತು, ಚೆನ್ನಾಗಿ ಊಟ ಮಾಡಿಕೊಂಡು. ಸಾನ್ವಿ ಮಾತ್ರ ಏನು ತಿಂದಿಲ್ಲ, ಅದೇನೋ ಚಾಕ್ಲೇಟ್ ತಗೊಂಡು ತಿಂತಾ ಇದ್ದಾಳೆ. ಇವಾಗ ವಾಪಸ್ಸು ಬೆಂಗಳೂರು ಕಡೆ ಕೊಟ್ಟಿದ್ದೀವಿ. ಏನು ತಗೋಬೇಕು ಸಾನುಮರಿ ಮತ್ತೆ ಮನೆಗೆ ಹೋಗೋಷ್ಟರಲ್ಲಿ? ಬ್ರೌನ್ ಕಲರ್ ಡ್ರೆಸ್. ಯಾಕೆ ಬ್ರೌನ್ ಕಲರ್ ಡ್ರೆಸ್? ಫಾರ್ ಎನ್ವಿರಾನ್ಮೆಂಟಲ್ ಡೇ. ಎನ್ವಿರಾನ್ಮೆಂಟಲ್ ಡೇಗೋಸ್ಕರ ಅವ್ರ ಕ್ಲಾಸಲ್ಲಿ ಎಲ್ಲರೂ ಬ್ರೌನ್ ಕಲರ್ ಡ್ರೆಸ್ಸಲ್ಲಿ ಬರೋದಕ್ಕೆ ಹೇಳಿದಾರೆ ಅವ್ರ ಕ್ಲಾಸ್ ಟೀಚರು. ಸೊ ಬ್ರೌನ್ ಕಲರ್ ಒಂದು ಫ್ರಾಕ್ ತೊಗೊಂಡೋಗ್ಬೇಕು ಸಾನುಮರಿಗೆ. ಹಾಗೆ ಒಂದು ಎನ್ವಿರಾನ್ಮೆಂಟಲ್ ಡೇ ಸ್ಪೆಷಲ್ ಅಂತ ಒಂದು ಆ್ಯಕ್ಟಿವಿಟಿ ಸಹ ಮಾಡಿ ಕಳಿಸ್ಬೇಕು ಸ್ಕೂಲ್ಗೆ. ಬನ್ನಿ ಇವಾಗ ಮನೆಗೆ ಹೋಗೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜಿಸ್ ಕ್ರಿಯೇಟಿವ್ ವರ್ಡ್. ಮನೆಗೆ ವಾಪಸ್ ಬಂದಾಯಿತು ನಾವು ಟೆಂಪಲಿಂದ. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು, ನನಗಂತೂ ತುಂಬ ಖುಷಿ ಆಯಿತು. ತುಂಬ ದಿನದಿಂದ ಅಂದ್ಕೊಂಡು ಗೊರವನಹಳ್ಳಿಗೆ ಹೋಗೋಕ್ಕೆ ಆಗಿರಲಿಲ್ಲ, ಏನೋ ಇವತ್ತು ಆ ತಾಯಿ ಆಶೀರ್ವಾದ ನಮಗೆ ಸಿಗುವಂಥ ಟೈಮ್ ಬಂತು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಿನ್ನೆ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ನಾನು, ಟೆಂಪಲ್ಗೆ ಏನೇನು ಬೇಕು ಎಲ್ಲ ಐಟಮ್ಗಳನ್ನೂ
ತಂದಿಟ್ಕೊಂಡು. ಸೊ ಬೆಳಿಗ್ಗೆ ನೀವು ಬೇಗ ಇದ್ದು ಮನೇಲಿ ಪೂಜೆನೆಲ್ಲ ಮುಗಿಸಿ ಬೇಗನೆ ಹೊರಟಿದ್ವಿ ನಾವು, 7:30ಗೆಲ್ಲ ಹೊರಟಿದ್ವಿ. ಹಾಗಾಗಿ ಬೇಗನೆ ಟೆಂಪಲ್ ರೀಚ್ ಆಗಿ ಅಲ್ಲೇ ದರ್ಶನ ಮಾಡಿಕೊಂಡು ಅಲ್ಲೇ ಪ್ರಸಾದನ ಸಿಕ್ಕಿತು, ಊಟ ಮಾಡಿ ವಾಪಸ್ ಹೊರಟಿರ್ಗ ನಾವು 12:30 ಆಗಿತ್ತು ಟೈಮು. ಸೊ ಮಧ್ಯದಲ್ಲಿ ಮತ್ತೆ ಒಂದೆರಡು ಸಲ ನಿಲ್ಲಿಸಿ ಸ್ವಲ್ಪ ಟೀ ಕುಡಿದು, ಸೊ ಬೆಂಗಳೂರಿಗೆ ಬರೋ ಅಷ್ಟರಲ್ಲಿ ಮನೆಗೆ ರೀಚ್ ಆಗೋಷ್ಟರಲ್ಲಿ 3:30 ಆಯಿತು. ಹಾಗೆ ಮಧ್ಯದಲ್ಲಿ ಡಿ ಮಾರ್ಟ್ಗೆ ಹೋಗಿ ನಾಳೆ ಎನ್ವಿರಾನ್ಮೆಂಟಲ್ ಡೇಗೋಸ್ಕರ ಸಾನು ಮನೆಗೆ ಈ ಫ್ರಾಕ್ನ ತೊಗೊಂಡು ಬಂದಿದ್ದೀನಿ. ಬ್ರೌನ್ ಮತ್ತು ಗ್ರೀನ್ ಇರೋ ಫ್ರಾಕೇ ಸಿಕ್ತು ಅವಳಿಗೆ. ಸೊ ಭೂಮಿ ಮತ್ತು ಹಸಿರು ಎರಡನ್ನು ರೆಪ್ರೆಸೆಂಟ್ ಮಾಡುವಂಥ ಫ್ರಾಕೇ ಸಿಕ್ತು ಅವಳ ಹತ್ರ, ಯಾವುದು ಈ ಕಲರಲ್ಲಿ ಡ್ರೆಸ್ ಇರಲಿಲ್ಲ. ಸೊ ಹಾಗಾಗಿ ಇದನ್ನು ತೊಗೊಂಡು ಬಂದಿದ್ದೀನಿ, ನಾಳೆ ಇದನ್ನೇ ಹಾಕಿ ಸ್ಕೂಲಿಗೆ ಕಳಿಸ್ಬೇಕು. ಇದ್ರ ಜೊತೆಗೆ ಒಂದು ಎನ್ವಿರಾನ್ಮೆಂಟಲ್ ಡೇಗೆ ಒಂದು ಡಿ ಐ ವೈ ಆ್ಯಕ್ಟಿವಿಟಿ ಸಹ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಟ್ರೈ ಮಾಡ್ತೀನಿ, ನೋಡೋಣ ಅದು ಹೇಗೆ ಬರುತ್ತೆ ಅಂತ ನಿಮ್ಮ ಜೊತೆನೇ ಕೂಡ ಶೇರ್ ಮಾಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಇವಾಗ ಫಸ್ಟು ಟೀ ಮಾಡಿ ಟೀ ಕುಡಿಯೋಣ. ಇದು ಹೋಮ್ ಮೇಡ್ ಪ್ರೋಟೀನ್ ಪೌಡರ್, ಇದ್ರ ವೀಡಿಯೋನೂ ಸಹ ನಾನು ಶೇರ್ ಮಾಡಿದ್ದೀನಿ ನಮ್ಮ ಚಾನಲಲ್ಲಿ. ನೋಡಿ, ಹಾಲು ಕಾಯೋಕ್ಕಿಟ್ಟು ನಾನು ಅದ್ರ ಮುಂದೆನೇ ನಿಂತಿದ್ರೂ ಸಹ ಹಾಲು ಸುರಿದೋಗುತ್ತೆ. ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ನನ್ನ ಹಸ್ಬೆಂಡ್ಗೆ ಮತ್ತು ಸಾನು ಮರಿಗೆ ಇಬ್ಬರಿಗೂ ಹಾಲನ್ನ ಮಿಕ್ಸ್ ಮಾಡಿಕೊಟ್ಬಿಟ್ಟು ನನಗೆ ಟೀ ಮಾಡಿಕೊಂಡು ಟೀ ಕುಡಿದು ಆ ನಂತರ ಎನ್ವಿರಾನ್ಮೆಂಟಲ್ ಡೇ ಆ್ಯಕ್ಟಿವಿಟಿ ಮಾಡೋದಕ್ಕೆ ಕೂತ್ಕೋಬೇಕು. ನೋಡಿ, ಸ್ಟೌವ್ ಮೇಲೆ ಎಲ್ಲ ಇವತ್ತು ಹುಣ್ಣಿಮೆ ಅಂತ ನಾನು ಸ್ಟೌವ್ಗೆಲ್ಲ ರಂಗೋಲಿ ಹಾಕಿ ಪೂಜೆ ಮಾಡಿದ್ದೆಲ್ಲ ಹಾಗೆ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ನಾನಿಲ್ಲಿ ನನಗೆ ಅಂತ ಟೀ ಮಾಡ್ಕೊಂಡಿದ್ದೀನಿ, ಅದು ಬೆಲ್ಲದ ಪೌಡರು ನಾನು ಹಾಕಿದ್ದು, ಆರ್ಗ್ಯಾನಿಕ್ ಬೆಲ್ಲದ ಪೌಡರ್. ಟೀ ಕುಡಿದು ಇವಾಗಿಲ್ಲಿ ಕೂತಿದ್ದೀನಿ ಆ್ಯಕ್ಟಿವಿಟಿ ಮಾಡೋದಕ್ಕೆ ಅಂತ. ಇಲ್ಲಿ ಒಂದು ಕಾರ್ಡ್ಬೋರ್ಡ್ ಶೀಟ್ನ ತೊಗೊಂಡು ನಾನು ಮಾಮೂಲಿ ಅಮೆಝಾನ್ ಪಾರ್ಸೆಲ್ಸ್ ಬರುತ್ತಲ್ಲ ಆ ಬಾಕ್ಸ್ ಅದು ಒಂದು ಹಾಗೆ ಇಟ್ಕೊಂಡಿದ್ದೆ ನಾನು, ಏನಕ್ಕಾದರೂ ಬೇಕಾಗತ್ತೆ ಅಂತ. ಅದನ್ನು ಈ ಥರ ಒಂದು ಸರ್ಕಲ್ ಶೇಪ್ಗೆ ಕಟ್ ಮಾಡಿ, ನನಗೆ ವೈಟ್ ಕೆ ಜಿ ಕಾರ್ಡ್ಬೋರ್ಡ್ ಸಿಗಲಿಲ್ಲ ಹಾಗಾಗಿ ಪಿಂಕ್ ಯೂಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀವು ವೈಟ್ ಯೂಸ್ ಮಾಡಿಕೊಂಡ್ರೆ ನಾವು ಅದ್ರ ಮೇಲೆ ಬರೆಯೋದು ಮತ್ತು ಬೇರೆ ಕಲರ್ಸ್ ಎಲ್ಲ ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಕಾರ್ಡ್ಬೋರ್ಡ್ ಶೀಟು ಪಿಂಕ್ ಕಲರ್ ಶೀಟನ್ನು ಸಹ ನಾನು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ, ಅದರಷ್ಟೇ ಸೈಜ್ಗೆ ಕಟ್ ಮಾಡಿ, ಇದು ಅರ್ತ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಒಂದು ಸ್ಮೈಲಿ ಅರ್ತ್ ಥರ ಕಾಣಿಸ್ಲಿ ಅಂತ ನಾನು ಇದ್ರ ಮೇಲೆ ಸ್ಮೈಲಿ ಫೇಸ್ನ ಡ್ರಾ ಮಾಡ್ಕೋತಾ ಇದ್ದೀನಿ. ನಾವು ಮಕ್ಕಳುಗಳಲ್ಲಿ ಇವಾಗಲೇ ಎನ್ವಿರಾನ್ಮೆಂಟಲ್ ಡೇ ಅಂದರೆ ಏನು ಅದನ್ನು ಅದ್ರ ಬಗ್ಗೆ ಸ್ವಲ್ಪ ಜಾಗೃತಿ ಮೂಡಿಸ್ತಾ ಹೋಗಬೇಕು. ಫ್ರೆಂಡ್ಸ್, ನಾವು ಅವ್ರಿಗೆ ಗ್ರೀನ್ ಹೌಸ್ ಎಫೆಕ್ಟ್, ಗ್ಲೋಬಲ್ ವಾರ್ಮಿಂಗ್ ಅಂತ ದೊಡ್ಡ ದೊಡ್ಡ ಪದಗಳೆಲ್ಲ ಹೇಳಿದ್ರೆ ಅಷ್ಟೊಂದೇನು ಅರ್ಥ ಆಗಲ್ಲ ಅವ್ರಿಗೆ. ಸಿಂಪಲ್ಲಾಗಿ ಅವ್ರಿಗೆ ಹೇಳ್ತಾ ಹೋಗಬೇಕು, ನೀರನ್ನ ಜಾಸ್ತಿ ವೇಸ್ಟ್ ಮಾಡಬಾರ್ದು, ಪ್ಲ್ಯಾಂಟ್ಸ್ಗೆ ಹರ್ಟ್ ಮಾಡಬಾರ್ದು, ಗಿಡಗಳನ್ನೆಲ್ಲ ಕಿತ್ತಾಕಬಾರ್ದು. ಆದಷ್ಟು ಸಣ್ಣ ಪುಟ್ಟ ಗಿಡಗಳನ್ನ ಅವ್ರ ಕೈಲೇ ನೆಡ್ಸೋದಕ್ಕೆ ನಾವು ಟ್ರೈ ಮಾಡಿದಾಗ ಅವ್ರಿಗೂ ಸ್ವಲ್ಪ ಗಾರ್ಡನಿಂಗನ್ನೆಲ್ಲ ಇಂಟ್ರೆಸ್ಟ್ ಬರುತ್ತೆ. ನಾನಿಲ್ಲಿ ನೋಡಿ ಅರ್ತ್ ಥರ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗ್ರೀನು ಮತ್ತು ಐ ಬ್ಲೂ ಕಲರು ವಾಟರ್ನ ರೆಪ್ರೆಸೆಂಟ್ ಮಾಡುತ್ತೆ. ಆ ಥರ ಆ ಒಂದು ಥೀಮ್ ಇಟ್ಕೊಂಡು ಕಲರಿಂಗ್ ಮಾಡಿ ಮತ್ತು ಅದನ್ನು ಬಾಕ್ಸ್ಗೆ ಅಂಟಿಸ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಟ್ರೀ, ಒಂದು ವಾಟರ್ ಡ್ರಾಪ್ಲೆಟ್ ಥರ ಒಂದನ್ನು ಡ್ರಾ ಮಾಡ್ಕೊಡ್ತಾ ಇದ್ದೀನಿ. ಡ್ರಾ ಮಾಡಿಕೊಂಡು ಅದಷ್ಟನ್ನು ನೀಟಾಗಿ ಕಟ್ ಮಾಡ್ಕೊಡೋಣ, ತೋರಿಸ್ತೀನಿ ನಾನು ನೆಕ್ಸ್ಟು ಏನು ಯಾವ್ಯಾವ ಥರ ಡ್ರಾ ಮಾಡಿ ಅದಕ್ಕೆ ಅದನ್ನು ಯಾವ್ಯಾವ ಥರ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಮುಂದೆ ತೋರಿಸ್ತೀನಿ. ಮನೆಗಳಲ್ಲೂ ಅಷ್ಟೇ, ಮಕ್ಕಳುಗಳಿಗೆ ಚಾಕ್ಲೇಟ್ ತಿಂದಾಗ ನಾವು ಅವ್ರಿಗೆ ಹೇಳಬೇಕು, ಈ ಚಾಕ್ಲೇಟನ್ನು ಒಂದು ಸಪ್ರೇಟ್ ಡಸ್ಟ್ಬಿನ್ಗೆ ಹಾಕು, ಅದನ್ನು ಮತ್ತೆ ವೆಟ್ ವೇಸ್ಟ್ ಜೊತೆಗೆಲ್ಲ ಡ್ರೈ ವೇಸ್ಟು ವೆಟ್ ವೇಸ್ಟೆಲ್ಲ ಸಪ್ರೇಟ್ ಮಾಡಬೇಕು ಅಂತ ನಾವು ಸಣ್ಣ ಪುಟ್ಟ ವಿಚಾರಗಳು ಈ ಥರ ಅವ್ರಿಗೆ ಹೇಳ್ತಾ ಹೋದರೆ ಅವರೇ ಅದನ್ನು ಒಂದೆರಡು ಸಲ ಹೇಳ್ಕೊಟ್ರೆ ಮತ್ತೆ ಮೂರನೇ ಸಲಿಗೆ ಕಲ್ತ್ಕೊಂಡ್ಬಿಡ್ತಾರೆ. ಚಾಕ್ಲೇಟ್ ತಿಂದು ತೊಗೊಂಡೋಗಿ ಸಿಂಕ್ ಹತ್ರ ಹಾಕೋದು ಅಥವಾ ನಾವು ಹಸಿ ಕಸ ಹಾಕೋಕ್ಕೆ ಅಂತ ಇಟ್ಕೊಂಡಿರೋ ಡಸ್ಟ್ಬಿನ್ ಒಳಗಡೆ ಹಾಕ್ಬಿಡೋದು ಆ ಥರ ಎಲ್ಲ ಮಾಡಬಾರ್ದು. ಸೊ ನೀನು ತಿಂದಂಥ ಚಾಕ್ಲೇಟ್ ಪೇಪರ್ಸು, ಲೇಸ್ ಪೇಪರ್ಸ್ ಇರ್ಬೋದು ಅಥವಾ ಸಣ್ಣ ಪುಟ್ಟ ಮಾಮೂಲಿ ನಾರ್ಮಲ್ ಏನಾದರೂ ವೇಸ್ಟ್ ಪೇಪರ್ಸ್ ಎಲ್ಲನೂ ಒಂದು ಸಪ್ರೇಟ್ ಡಸ್ಟ್ಬಿನ್ಗೆ ಹಾಕಬೇಕು ಅಂತ ನಾವು ಹೇಳ್ಕೊಡ್ತಾ ಹೋದರೆ ಖಂಡಿತವಾಗ್ಲೂ ಕಲ್ತ್ಕೊತಾರೆ ಮಕ್ಕಳುಗಳು. ನೋಡಿ, ಇಲ್ಲಿ ಒಂದು ಸನ್ ಡ್ರಾ ಮಾಡ್ಕೋತಾ ಇದ್ದೀನಿ ನಾನು. ಮಧ್ಯದಲ್ಲಿ ನನ್ನ ಮಗಳೂ ಸಹ ಬಂದು ನಾನು ಕಲರಿಂಗ್ ಮಾಡ್ತೀನಿ, ನಾನು ಕಟಿಂಗ್ ಮಾಡ್ತೀನಿ ಅಂತ ಎಷ್ಟೊಂದು, ಅದರಿಂದನೇ ಅರ್ಧ ತುಂಬ ಟೈಮ್ ವೇಸ್ಟ್ ಆಯಿತು. ಅವಳೊಂದಷ್ಟನ್ನೆಲ್ಲ ವೇಸ್ಟ್ ಮಾಡಿ ಮತ್ತೆ ನಾನು ಅದನ್ನೆಲ್ಲ ರೀಡ್ರಾಯಿಂಗ್ ಮಾಡಿ ರೀಕಟ್ ಮಾಡಿ, ಸೊ ಎಲ್ಲ ರೆಡಿ ಆಯಿತು. ಇವಾಗ ಎಲ್ಲದಕ್ಕೂ ಕಲರಿಂಗ್ ಮಾಡ್ಕೋತಾ ಇದ್ದೀನಿ ನಾನು. ನೋಡಿ, ಇದು ವಾಟರ್ ಡ್ರಾಪ್ಲೆಟ್, ಸೇವ್ ವಾಟರ್ ಅಂತ ಬರೆಯೋದಕ್ಕೆ ಅದ್ರ ಮೇಲೆ. ನೋಡಿ, ಈ ಥರ ರೆಡಿ ಮಾಡಿದ್ದೀನಿ ಎಲ್ಲ ನಾನು. ಇವಾಗ ಇದನ್ನು ಯಾವ ಥರ ಅಸೆಂಬಲ್ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ನೋಡಿ, ಈ ಟ್ರೀ ಮೇಲೆ ಪ್ಲಾಂಟೆಡ್ ಟ್ರೀ ಅಂತ ಬರ್ಕೊಂಡಿದ್ದೀನಿ, ಹಾಗೆ ಸನ್ ಮೇಲೆ ಯೂಸ್ ಸೋಲಾರ್ ಎನರ್ಜಿ ಅಂತ ಬರ್ಕೊಂಡಿದ್ದೀನಿ, ಹ್ಯಾಂಡ್ ಮತ್ತು ವಾಟರ್ ಡ್ರಾಪ್ಲೆಟ್ ಮೇಲೆ ಸೇವ್ ವಾಟರ್ ಅಂತ ಬರೆದಿದ್ದೀನಿ.
ಹಾಗೆ ಇಲ್ಲಿ ಗೀವ್ ಅ ಹ್ಯಾಂಡ್ ಟು ಸೇವ್ ಅವರ್ ಲ್ಯಾಂಡ್ ಅಂತ ಬರೆದಿದ್ದೀನಿ. ಇದು ಡಸ್ಟ್ಬಿನ್ ಸೆಪ್ರೇಟ್ ದ ವೇಸ್ಟ್ ಅಂತ ಬರ್ದಿನಿ, ಅಂದರೆ ಡ್ರೈ ವೇಸ್ಟ್ ಬೇರೆ ವೇಟ್ ವೇಸ್ಟ್ ಬೇರೆ ಸಪ್ರೇಟ್ ಮಾಡಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಇವಾಗ ಇಲ್ಲಿ ಇದನ್ನೆಲ್ಲ ನೀಟಾಗಿ ಇನ್ನೂ ಅರ್ಧ ಕಾರ್ಡ್ಬೋರ್ಡ್ ಶೀಟ್ ಉಳ್ಕೊಂಡಿತ್ತಲ್ವ, ಅದಕ್ಕೆ ಪೇಸ್ಟ್ ಮಾಡಿ ರೆಡಿ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿತ್ತು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂತು ಔಟ್ಪುಟ್ಟು. ಸ್ಕೂಲಲ್ಲೂ ಸಾನ್ವಿಯವರ ಮ್ಯಾಮ್ಗೆ ತುಂಬ ಇಷ್ಟ ಆಯಿತು. ಇದೆಲ್ಲ ನಂಗೆ ತುಂಬ ಇಷ್ಟ, ಈ ಥರ ಕ್ರಿಯೇಟಿವಾಗಿ ಮಾಡೋ ಕೆಲಸಗಳೆಲ್ಲ ನಂಗೆ ತುಂಬ ಇಷ್ಟ. ಹಾಗಾಗಿ ಅವಾಗವಾಗ ನಾನು ಈ ಥರದ್ದೆಲ್ಲ ಟ್ರೈ ಮಾಡ್ತಾ ಇರ್ತೀನಿ. ನೋಡಿ, ಎಲ್ಲನೂ ನೀಟಾಗಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಮೇಲುಗಡೆ ಅರ್ತ್ ಪೇಸ್ಟ್ ಮಾಡಿ, ಅದಾದಮೇಲೆ ಫಸ್ಟ್ ಟ್ರೀ ಪೇಸ್ಟ್ ಮಾಡಿ, ಆಮೇಲೆ ಸನ್ನು, ಆಮೇಲೆ ನಾನು ಬರ್ಕೊಂಡಿದ್ದಂಥ ಹ್ಯಾಂಡ್ ಪಿಕ್ಚರು, ಹಾಗೆ ಡಸ್ಟ್ಬಿನ್ನು. ನೋಡಿ, ಇದು ಒಂದು ಸ್ಲೋಗನ್ ಸಹ ಬರೆದಿದ್ದೀನಿ ಎನ್ವಿರಾನ್ಮೆಂಟಲ್ ಡೇಗೆ ಸಂಬಂಧಪಟ್ಟಂಗೆ ಬರೆದು. ಇದಿಷ್ಟು ನಾನು ಮಾಡಿದ್ದಂಥ ಎನ್ವಿರಾನ್ಮೆಂಟಲ್ ಡೇ ಥೀಮ್ ಆ್ಯಕ್ಟಿವಿಟಿ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೊಂದು ಸಣ್ಣ ಪ್ರಯತ್ನ, ನನ್ನ ಮಗಳು ಸಹ ಈ ಥರದ್ದನ್ನೆಲ್ಲ ತುಂಬ ಇಷ್ಟಪಡ್ತಾಳೆ ಕ್ರಿಯೇಟಿವಾಗಿ ಏನಾದರೂ ಮಾಡಬೇಕು ಅಂತ. ಸೊ ಅವಳಿಗೂ ಸ್ವಲ್ಪ ಎನ್ಕರೇಜ್ಮೆಂಟ್ ಆಗಲಿ ಅಂತ ಈ ಥರದನ್ನ ರೆಡಿ ಮಾಡಿಕೊಟ್ಟಿದ್ದೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಬೆಳಿಗ್ಗೆ ಬೇಗ ಎದ್ದು ಒಂದು ರೌಂಡ್ ಆಚೆಗಡೆ ಬಂದರೆ ಏನೋ ಒಂಥರ ಕಾಮ್ನೆಸ್ ಇರುತ್ತೆ, ತುಂಬ ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ, ವಾತಾವರಣ ಸಹ ಪ್ರಶಾಂತವಾಗಿರುತ್ತೆ. ಇಲ್ಲಂತೂ ಎಲ್ಲಿ ನೋಡಿದ್ರೆ ಬರೀ ಬಿಲ್ಡಿಂಗ್ಗಳೇ ಕಾಣಿಸ್ತಾವೆ ಫ್ರೆಂಡ್ಸ್, ಅದೇ ಹಳ್ಳಿಲಾದರೆ ಸ್ವಲ್ಪ ಮರಗಿಡಗಳಿರುತ್ತೆ. ನೋಡಿ, ಇಲ್ಲಿ ನಾನು ಇವತ್ತು ಎನ್ವಿರಾನ್ಮೆಂಟಲ್ ಡೇ ಸ್ಪೆಷಲ್ ಅಂತ ಗ್ರೀನ್ ಚಪಾತಿ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪಾಲಕ್ ಸೊಪ್ಪು ತೊಳೆದು ಮತ್ತೆ ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಕಾಂಬಿನೇಷನ್ ಆಗಿ ಬೀಟ್ರೂಟ್ ಪಲ್ಯ ಮಾಡೋಕ್ಕೆ ಅಂತ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಮಾಡಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಪಾಲಕ್ ಚಪಾತಿ ತುಂಬಾ ಹೆಲ್ತ್ ವೈಸ್ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ನನ್ನ ಮಗಳು ಸೊಪ್ಪು ಸಾಂಬಾರು ಅದನ್ನೆಲ್ಲ ತಿನ್ನಲ್ಲ, ಅವಳಿಗೆ ಸೊಪ್ಪನ್ನು ಈ ಥರನೇ ಬೇರೆ ಆಲ್ಟರ್ನೇಟಿವ್ ಮಾಡಿ ತಿನ್ನಿಸ್ಬೇಕು. ಅದಕ್ಕೆ ನಾನು ಈ ತೀರ ಏನೇನೋ ಟ್ರೈ ಮಾಡ್ತಾ ಇರ್ತೀನಿ. ಇಲ್ಲಿ ಬಿಸಿ ನೀರಿಗೆ ನಾನು ತೊಳೆದಿಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನ ಹಾಕಿ ಒಂದು ಕುದಿ ಬರೆಸ್ತಾ ಇದ್ದೀನಿ. ಇಲ್ಲಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಕಾಫಿ ಕುಡಿಯೋದಕ್ಕೆ ಅಂತ. ನೋಡಿ, ಇವಾಗ ಪಾಲಕ್ ಸೊಪ್ಪು ಕುದಿ ತೆಗೆದು ಐಸ್ ಕೋಲ್ಡ್ ವಾಟರ್ಗೆ ಹಾಕಿಟ್ಕೋತಾ ಇದ್ದೀನಿ. ಆ ಥರ ಹಾಕೋದ್ರಿಂದ ಒಂದೇ ರೀಸನ್ನು, ಅದು ಕುಕ್ಕಿಂಗ್ ಪ್ರೊಸೆಸ್ ಸ್ಟಾಪ್ ಆಗಿ ಸೊಪ್ಪು ಓವರ್ ಕುಕ್ ಆಗೋದಿಲ್ಲ, ಹಾಗೆ ಕಲರ್ ಹಾಗೆ ಇರುತ್ತೆ, ನ್ಯಾಚುರಲ್ ಗ್ರೀನ್ ಕಲರೇ ಇರುತ್ತೆ. ಇಲ್ಲಾಂದರೆ ಸ್ವಲ್ಪ ಓವರ್ ಕುಕ್ ಆಗಿ ಡಾರ್ಕ್ ಆಗಿಬಿಡುತ್ತೆ, ಹಾಗಾಗಿ ತಣ್ಣೀರಿಗೆ ಹಾಕೋತಾ ಇದ್ದೀನಿ ನಾನು. ನೀವು ಸೇಮ್ ಇದೇ ಪಾಲಕ್ ಪ್ಯೂರಿನ ಮಾಡಿಕೊಂಡು ದೋಸೆಗೂ ಸಹ ಮಿಕ್ಸ್ ಮಾಡಿ, ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡಿ ಗ್ರೀನ್ ದೋಸೆ ಮಾಡ್ಕೋಬೋದು. ನೋಡಿ, ಈ ನೀರನ್ನು ಸಹ ವೇಸ್ಟ್ ಮಾಡೋದಿಲ್ಲ, ನಾನು ಆಮೇಲೆ ಚಪಾತಿ ಹಿಟ್ಟು ಕಲಸೋದಕ್ಕೆ ಯೂಸ್ ಮಾಡ್ಕೋತೀನಿ ಅದೇ ನೀರನ್ನು. ಇವಾಗ ಇಲ್ಲಿ ಪಾಲಕ್ ಸೊಪ್ಪನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪ್ಯೂರಿ ಮಾಡ್ಕೋತೀನಿ. ಮಕ್ಕಳುಗಳಿಗಂತೂ ಊಟ ಮಾಡಿಸೋದು ತಿಂಡಿ ತಿನ್ನಿಸೋದು ಅದೇ ಒಂದು ದೊಡ್ಡ ಟಾಸ್ಕ್. ಇವಾಗ ಅಮ್ಮಂದಿರಿಗೆ ಏನು ವೆರೈಟಿ ಮಾಡಿಕೊಟ್ರು ತಿನ್ನಲ್ಲ, ಇವತ್ತು ಇಷ್ಟ ಆಗಿದ್ದು ನಾಳೆ ಇಷ್ಟ ಆಗಲ್ಲ ಮಕ್ಕಳುಗಳಿಗೆ. ನೋಡಿ, ಇಲ್ಲಿ ಚಪಾತಿ ಹಿಟ್ಟು ಕಲಸ್ಕೋತಾ ಇದ್ದೀನಿ ನಾನು. ಇದು ಹೋಮ್ ಮೇಡ್ ಮಲ್ಟಿಗ್ರೇನ್ ಚಪಾತಿ ಹಿಟ್ಟು ಫ್ರೆಂಡ್ಸ್. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಪಾಲಕ್ ಪ್ಯೂರಿ ರೆಡಿ ಮಾಡಿಟ್ಕೊಂಡಿದ್ದೆನಲ್ಲ, ಫಸ್ಟ್ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ನೀರು ಮಿಕ್ಸ್ ಮಾಡೋಕ್ಕೆ ಮುಂಚೆನೇ. ಆ ನಂತರ ನಾನು ಪಾಲಕ್ ಸೊಪ್ಪು ಬೇಯಿಸಿಟ್ಟಿದ್ನಲ್ಲ ಅದೇ ನೀರನ್ನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ನಾದಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂತು ಕಲರ್, ಗ್ರೀನ್ ಕಲರ್. ಇವಾಗ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇನ್ನೊಂದ್ಸಲ ನಾದಿ ಒಂದು ಪ್ಲೇಟು ಮುಚ್ಚಿ ಇಟ್ಬಿಡ್ತೀನಿ ಒಂದು 15 ನಿಮಿಷ. ನಾನು ಬೀಟ್ರೂಟ್ ಪಲ್ಯ ಮಾಡೋವರೆಗೂ ಇದು ನೆನೀಲಿ. ಇವಾಗ ಇಲ್ಲಿ ಬೀಟ್ರೂಟ್ ಪಲ್ಯಕ್ಕೋಸ್ಕರ ಬಾಣಲೆ ಇಟ್ಕೊಂಡು ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಜಾಸ್ತಿ ಏನು ಯೂಸ್ ಮಾಡಲ್ಲ ನಮ್ಮ ಮನೆಯಲ್ಲಿ, ಹಾಗಾಗಿ ಎಣ್ಣೆ ಬಿಸಿ ಆದಮೇಲೆ 1/2 ಸ್ಪೂನಷ್ಟು ಸಾಸಿವೆ, 1/2 ಸ್ಪೂನ್ ಜೀರಿಗೆ ಹಾಕಿ ಅದು ಚಿಟಪಟ ಅಂತ ಅಂದಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ಬೀಟ್ರೂಟ್ ಪಲ್ಯ ಮಾಡೋದು ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ನಾನಿವಾಗ ಸ್ವಲ್ಪ ಗ್ರೀನ್ ಆ್ಯಂಡ್ ಬ್ರೌನ್ ಕಾಂಬಿನೇಷನಲ್ಲಿ ಮಾಡ್ತಾ ಇರೋದ್ರಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ಇವಾಗ ಒಂದು 3 ಹಸಿಮೆಣಸಿನಕಾಯಿಗಳನ್ನ ಹಾಕ್ಕೊಂಡಿದ್ದೀನಿ. ಇದಂತೂ ತುಂಬ ಖಾರ ಇತ್ತು ನಮ್ಮ ಮನೇಲಿ, ಬಟ್ ಅದು ಬೀಟ್ರೂಟ್ ಸ್ವಲ್ಪ ಸ್ವೀಟ್ ಇರೋದ್ರಿಂದ ಒಂದು ಸ್ವಲ್ಪ ಎಕ್ಸ್ಟ್ರಾ ಇದ್ರೂ ಬ್ಯಾಲೆನ್ಸ್ ಆಗುತ್ತೆ, ಏನಾಗಲ್ಲ. ಈಗ ನಾನು ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋತಾ ಇದ್ದೀನಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ರೆ ಈರುಳ್ಳಿ ಬೇಗ ಬೇಯುತ್ತೆ. ಹಾಗಾಗಿ ನೋಡಿ, ಶುಂಠಿ, ನಾನಂತೂ ಎಲ್ಲ ಪಲ್ಯಗಳಿಗೂ ಶುಂಠಿನ ಹಾಕ್ತೀನಿ ಫ್ರೆಂಡ್ಸ್. ಶುಂಠಿ ಅಂತೂ ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ, ಹಾಗೆ
ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಅದೆಲ್ಲ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡ ಮೇಲೆ ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ ಹಾಕಿ ಆ ಕ್ಯಾರೆಟ್ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಆ ನೀರೆಲ್ಲ ಹಿಂಗಬೇಕು, ಹಾಗೆ ಹಸಿ ವಾಸನೆಯೆಲ್ಲ ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ ಹಾಕೋದ್ರಿಂದನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಏನು ಪರವಾಗಿಲ್ಲ, ಕಾಯಿ ತುರಿ ಆಪ್ಷನ್ನಲ್ಲಿ ಬೇಕಿದ್ದರೆ ಹಾಕೋಬೋದು. ಈಗ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬೀಟ್ರೂಟ್ ಪಲ್ಯ ರೆಡಿಯಾಗುತ್ತೆ. ಬೀಟ್ರೂಟ್ ಪಲ್ಯ ರೆಡಿ ಮಾಡಿಟ್ಟು ಚಪಾತಿ ಲಟ್ಸೋಣ. ಬನ್ನಿ ಇವಾಗ ನೋಡಿ, ಇಲ್ಲಿ ಚಪಾತಿ ಹಿಟ್ಟನ್ನ ತೊಗೊಂಡು ನೀಟಾಗಿ ಒಂದು ಮೀಡಿಯಮ್ ಸೈಜ್ಗೆ ಲಟ್ಸಿ ನಾನಿಲ್ಲಿ ಟ್ರೀ ಶೇಪಲ್ಲಿ ಚಪಾತಿ ಮಾಡೋಣ ಅಂತ ಕಟ್ ಮಾಡ್ತಾಯಿದ್ದೆ. ನೋಡೋಣ, ಟ್ರೈ ಮಾಡೋಣ ಬರುತ್ತಾ ಟ್ರೀ ಶೇಪಲ್ಲಿ ಚಪಾತಿ ಇಲ್ವಾ ಅಂತ. ಕಟ್ ಮಾಡಿದೆ ಬಟ್ ಚೆನ್ನಾಗೇ ಬಂತು, ತೋರಿಸ್ತೀನಿ ನಿಮಗೂ ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ನೀಟಾಗಿ ಬಂತು. ಇವಾಗ ಇದನ್ನು ಹೆಂಚು ಮೇಲೆ ಹಾಕಿ ಸುಡೋಣ. ನೋಡಿ ಸಖತ್ತಾಗಿ ಕಾಣಿಸ್ತಾ ಇದ್ದಿದ್ದಂತೂ, ಅದರ ಜೊತೆಗೆ ಬೀಟ್ರೂಟ್ ಪಲ್ಯ ಕಾಂಬಿನೇಷನ್. ನೋಡಿ ನಾನು ಈ ಥರ ಅರೇಂಜ್ ಮಾಡಿಕೊಟ್ಟಿದ್ದೆ ಅವಳಿಗೆ. ಬೀಟ್ರೂಟ್ ಪಲ್ಯ ಸಾಯಿಲ್ ಥರ ಕಾಣಿಸ್ತಾ ಇದೆ, ಮೇಲ್ಗಡೆ ಬಂದು ಟ್ರೀ. ನೋಡಿ ಇದು ಸಾನುಮರಿ ಫೈನಲಾಗಿ ರೆಡಿಯಾಗಿ ನಿಂತಿದ್ದಾಳೆ. ಹೀಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವೀಡಿಯೋ. ನಿಮ್ಮೆಲ್ರಿಗೂ ನಾನು ಮಾಡಿರೋ ಈ ವಿಡಿಯೋ ಇಷ್ಟ ಆಗಿದೆಯಾ, ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ನೀವು ಕೊಡೋ ಒಂದು ಲೈಕಿಂದ ನನಗೆ ಇನ್ನೊಂದಷ್ಟು ಎನ್ಕರೇಜ್ಮೆಂಟ್ ಸಿಗುತ್ತೆ. ಇಷ್ಟು ಜನ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದಾರೆ, ಸೊ ಇನ್ನೂ ಸ್ವಲ್ಪ ಚೆನ್ನಾಗಿರೋ ವಿಡಿಯೋಸ್ನ ಮಾಡಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಬರುತ್ತೆ. ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಇನ್ನೂ ಹೊಸ ಹೊಸ ರೆಸಿಪಿಗಳ ಜೊತೆಗೆ, ಹಾಗೆ ಹೊಸ ಹೊಸ ಡಿಐಗಳ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.